ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ನಡುವೆ ಅಪಘಾತ ನಡೆದಿರುವ ಘಟನೆ ತುಮಕೂರು ತಾಲೂಕಿನ ದೇವರಹೊಸಹಳ್ಳಿಯಲ್ಲಿ ನಡೆದಿದೆ. ಬೆಂಗಳೂರು ತುಮಕೂರಿನ ಹೆದ್ದಾರಿಯಲ್ಲಿ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಇನ್ನು ಸ್ಥಳಕ್ಕೆ ಕ್ಯಾಚಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಯ ವೇಳೆ ಬಸ್ಗಳ ನಡುವೆ ಅಪಘಾತದಿಂದ ಟ್ರಾಫಿಕ್ ಜಾಮ್ ಕೂಡ ಕಂಡುಬಂತು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನದ ಕೊರತೆಯನ್ನು ಪ್ರಶ್ನಿಸಿ ಗ್ರಾಮಸಭೆಯಲ್ಲಿ ಸದಸ್ಯರು ಅಸಮಾಧಾನಗೊಂಡಿರುವ ಘಟನೆ ತಾಲೂಕಿನ ಯರ್ಲಕೋಟೆ ಗ್ರಾಮದಲ್ಲಿ ಗ್ರಾಮಸಭೆ ನಡೆದಿದೆ. ಅಧ್ಯಕ್ಷರಾದ ಪುಣ್ಯಾವತಿ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಭೆಯಲ್ಲಿ ಬಸವ ವಸತಿ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ಸರ್ವೆ ಮಾಡಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 230ರಿಂದ 240 ಜನ ನ್ಯಾಯಯುತವಾಗಿ ಫಲಾನುಭವಿಗಳಾಗಿದ್ದಾರೆ. ಇನ್ನು ಯಾರಿಗಾದರೂ ವಸತಿ ಯೋಜನೆ ಬೇಕಾದರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದೆಂದು ಗ್ರಾಮಸಭೆಯಲ್ಲಿ ತಿಳಿಸಿದರು. ಸೊ ಈಗಾಗಲೇ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್, ಪ್ರತಿ ಮನೆಯನ್ನು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಒಂದು 230ರಿಂದ 240 ಮನೆ ಯಾರು ಜಿನೈನ್ ಫಲಾನುಭವಿಗಳಿದ್ದಾರೆ ಅವುಗಳು ಸಬ್ಮಿಟ್ ಮಾಡಿದ್ದಾರೆ ಅವರು. ಆ ಪಟ್ಟಿ ಪ್ರಕಾರ ನಾವು ಎಲ್ಲ ಫಲಾನುಭವಿಗಳಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಬಹುದು. ಅದನ್ನು ಹೊರತುಪಡಿಸಿ ಬೇರೆಯವರಿದ್ರು ಸಹ ನಾವು ತಾವು ಅರ್ಜಿ ಕೊಡಬಹುದು ಗ್ರಾಮ ಪಂಚಾಯತಿಗೆ. ತಮ್ದು ಬಿಟ್ಟೋಗಿದೆ ಅಂತಂದ್ರೆ ಈ ಪ್ರಧಾನ ಮಂತ್ರಿ ಸರ್ವೆ ಏನ್ 2018ರಲ್ಲಿ ಮಾಡಿದ್ವಿ ಅದು ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ರೆ ಅಥವಾ ತದನಂತರ ನಮ್ಮ ಗ್ರಾಮಕ್ಕೆ ಸರ್ವೆ ಬಂದಾಗ ಕೆಲವರು ಹೇಳಿದ್ದೀರಾ ನಮ್ಗೆ ಪಟ್ಟಿ ಇಲ್ಲ, ನಮ್ದು ಹೆಸರು ಬಿಟ್ಟೋಗಿದೆ, ನಮ್ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಕೆಲವೊಂದು ಹೇಳಿದ್ದಾರೆ, ಮನೆಗಳ ಹತ್ರ ಹೇಳಿದ್ದಾರೆ ನಮ್ಮ ಹೆಸರು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ. ಅಂತವ್ರು ಸಹ ಅರ್ಜಿ ಕೊಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ ನನಗೆ ಮನೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಮನೆ ಹಾಕಿ ಅಂತ ಆಗ್ಬಾರ್ದು. ಯಾರು ಬಡವರಿದ್ದಾರೆ ಅವ್ರಿಗೆ ಹೋಗ್ಬೇಕು, ನಮ್ಗೆ ಸರ್ಕಾರದಿಂದ ಮನೆ ಆಗಿಲ್ಲ ಆ ಒಂದು ಉದ್ದೇಶಕ್ಕೆ ಆಗ್ಬಾರ್ದು. ಅವ್ರ ಮನೆ ಇರುತ್ತೆ ಅಂತವ್ರು ನನ್ಗೆ ಸರ್ಕಾರದಿಂದ ಮನೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಮನೆ ಕೇಳೋದಲ್ಲ. ಯಾರು ಮನೆ ಇಲ್ದವರು ನಿರ್ಗತಿಕರು ಅಂತ ಏನ್ ಹೇಳ್ತೀವಿ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಉಳ್ಳವರ್ಗೂ ಉಳಿದೇ ಇರೋರ್ಗೂ ಒಂದೇ ಆಗ್ಬಿಡುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಯಾದ ಡಾಕ್ಟರ್ MN ಚನ್ನಕೇಶವ ರೆಡ್ಡಿ, ಉಪಾಧ್ಯಕ್ಷರಾದ ಅನ್ಸರ್ ಖಾನ್, ಮುರುಗಮಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ TV, ಚಿಂತಾಮಣಿ. 2011ರಿಂದ 2021-22ನೇ ಸಾಲಿನಲ್ಲಿರುವ ಪುರಸಭಾ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೀರು ಸರಬರಾಜು, ಸಹಾಯಕರು, ಕಂಪ್ಯೂಟರ್ ಆಪರೇಟರ್, ಪೌರ ಕಾರ್ಮಿಕರಿಗೆ, ವಾಹನ ಚಾಲಕರಿಗೆ ಸಿಗಬೇಕಾದ PF ಹಣವನ್ನು ವೈಯಕ್ತಿಕ ಖಾತೆಗೆ ಜಮಾ ಮಾಡಿಲ್ಲ ಎಂಬುದರ ವಿರುದ್ಧ ಇಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಇಂದು ಪುರಸಭಾ ಕಚೇರಿಯ ಆವರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಲ್ಲಿಕಾರ್ಜುನ ಮಾತನಾಡಿ, 2011ರಿಂದ 2022ರವರೆಗೆ ಪೌರ ಕಾರ್ಮಿಕರಿಗೆ ಸಿಗಬೇಕಾದ PF ಹಣ ಈವರೆಗೆ ಸಂದಾಯವಾಗಿಲ್ಲ, ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ ಎಂದರು. ಈಗಾಗಲೇ ನೀರು ಸರಬರಾಜು ಮಾಡುತ್ತಿದ್ದ 3 ಮಂದಿ ಹಾಗೂ ಪೌರ ಕಾರ್ಮಿಕರು ಇಬ್ಬರು ಮೃತಪಟ್ಟಿದ್ದಾರೆ. ಅವರಿಗೂ PF ಹಣ ಅವರ ಖಾತೆಗೆ ಜಮಾ ಆಗದೆ ಆ ಕುಟುಂಬಗಳು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂದರು. 2011ರಿಂದ 2022ಫೆಬ್ರವರಿಗೂ ಕೂಡ PF ಅಮೌಂಟು ನಮ್ಮ ಕಾರ್ಮಿಕರಿಗೆ ಸಂದಾಯ ಆಗಿಲ್ಲ. ಅದಕ್ಕೆ ನೇರ ಹೊಣೆ ಪರಿಸರ ಇಂಜಿನಿಯರ್ ಅಂತ ಚಂದ್ರಶೇಖರ್ ಅವರೇ ಕಾರಣ, ಯಾರೂ ಅಲ್ಲ, ಚಂದ್ರಶೇಖರೇ ಕಾರಣ. ಅದ್ರಾಗೆ ಯಾರೇ ಆಗಿರ್ತಕ್ಕಂಥ ಯಾರೇ ಆಗಿರ್ಬೋದು ಅಧಿಕಾರಿಗಳು ಯಾರೇ ಹೇಳ್ದು ಇವತ್ತೇ ಕೂಡ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ನೀರು ಸರಬರಾಜಲ್ಲಿ 3 ಜನ ಸತ್ತೋಗಿದ್ದಾರೆ ಅವತ್ತಿನ ಒಂದು 3 ವರ್ಷದಿಂದೆ. ಇಬ್ಬರು ಪೌರಕಾರ್ಮಿಕ ಸತ್ತೋಗಿದ್ದಾರೆ, ಅವರಿಗೆ PF ಅಮೌಂಟ್ ಅಲ್ಲಿ ಯಾವ ದುಡ್ಡು ಕೂಡ ಬಂದಿಲ್ಲ. ಅದಕ್ಕೆ ಅವನು ನೇರ ಹೊಣೆ ಆಗ್ತಾ ಇದ್ದಾನೆ. ನಾವು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ, ಇನ್ನೂ 1 ತಿಂಗಳಾದರೂ ಕೂಡ ನಾವು ಈ ಜಾಗ ಕದ್ದಲ್ಲ. ಈಗೇನು ನಮ್ಮ ಪೌರ ಕಾರ್ಮಿಕರು ಏನು PF ಅಮೌಂಟ್ ಸಂದಾಯ ಆಗತ್ತಕ್ಕೂ ಕದ್ದಲ್ಲ. 2018ರಲ್ಲಿ ಪಂಜನಾ ಮೆರವಣಿಗೆ ಕೂಡ ಮಾಡಿರೋ ಕೂಡ ಬಂದು PDO ಅವರಿಗೆ ನಾವು ರಿಕ್ವೆಸ್ಟನ್ನು ಕೊಟ್ಟಿದ್ದು. ಆದರೂ ಅವತ್ತು ಕೂಡ ಯಾರೂ ಕೂಡ ಒಬ್ಬ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಆಕ್ಷನ್ ತೊಗೊಂಡಿಲ್ಲ. ಇವತ್ತವರೆಗೂ ಕೂಡ ನಮ್ಮವರಿಗೆ ಇಷ್ಟು ದಿವಸ ಸಂಬಳ ಆಗ್ತಿದೆ ಬಿಟ್ಟರೆ PF ಅಮೌಂಟ್ ಕೂಡ ಆಗಿಲ್ಲ. ಇದಕ್ಕೆ ಚಂದ್ರಶೇಖರ್ ನೇರ ಹೊಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವು PDO ಆಗ್ಬೋದು, AC ಅವರು ಕೂಡ ಬಂದು ನಮಗೆ ಏನು ನಮ್ಮಿದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋಗ್ಬೇಕು ಅಂತ ಕೇಳ್ಕೊಂತ. ನೀರು ಸರಬರಾಜು ನೌಕರರ ಸಂಘದ ಅಧ್ಯಕ್ಷ CH ನಾರಾಯಣ ಮಾತನಾಡಿ, 2011ರಿಂದ 2017ರವರೆಗೆ ಯಾವುದೇ PF ಹಣ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗಿಲ್ಲ. ಅಲ್ಲದೆ 2018ರ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆ ಮಾಡಿದಾಗ PD ಸಾಹೇಬರು ಹಾಗೂ AC ಸಾಹೇಬರು ನಮಗೆ ಭರವಸೆ ನೀಡಿದ್ದರೂ ಸಹ ಆ ಭರವಸೆ ಇನ್ನೂ ಈಡೇರಿಲ್ಲ.
ನನ್ನ ಹೆಸರು ನಾರಾಯಣ ವಾಟರ್ ಸಪ್ಲೈ ನಾನು ಸುಮಾರು 20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ 2011 ರಿಂದ ಇಲ್ಲಿ ಪಿ ಎಫ್ ನ ಯಾವುದೇ ತರಹದ ಸೌಲಭ್ಯ ಆಗಲಿ ಕೊಟ್ಟಿಲ್ಲ ಇಂಡಿವಿಜುವಲ್ ಅಕೌಂಟಿಗೆ ಕೊಟ್ಟಿಲ್ಲ ನಾವು 2018 ರಲ್ಲಿ ಮತ್ತೆ ಸ್ಟ್ರೈಕ್ ಮಾಡಿದ್ದು ಮತ್ತು ಪಂಜಿನ ಮರವಣಿಗೆ ಮತ್ತೆ ಪ್ರತಿಭಟನೆ ತೀವ್ರಕರವಾದಂಥ ಪ್ರತಿಭಟನೆಯನ್ನು ಮಾಡಿದ್ದು ಅವಾಗಲೂ ಸಹ ನಮಗೆ ಎ ಸಿ ಅವರು ಮತ್ತು ಪಿ ಡಿ ಅವರು ನಮಗೆ ಆಶ್ವಾಸನೆ ಕೊಟ್ಟವರು ನಿಮಗೆಲ್ಲ ಚೀಫ್ ಆಫೀಸರು ಎಲ್ಲ ನಿಮಗೆ ಸವಲತ್ತುಗಳನ್ನ ನಿಮಗೆ ಕೊಡ್ತೀವಪ್ಪ ಪಿ ಎಫ್ನ ಅಪ್ಡೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಅಲ್ಲಿಂದ ಸಹ ನಮಗೆ ಪಿ ಎಫ್ನ ನಮ್ಮ ಸ್ವಂತ ಖಾತೆಗೆ ಜಮಾ ಮಾಡಿಲ್ಲ ಕೇಳಿದ 65 ಲಕ್ಷ ನಮ್ಮ ಯಾವುದೋ ಅಕೌಂಟಲ್ಲಿದೆ ಅಕೌಂಟಲ್ಲಿದೆ ಪುರಸಭೆ ಅಕೌಂಟಲ್ಲಿದೆ ಪುರಸಭೆ ಅಕೌಂಟಲ್ಲಿದೆ ಅಂತಾರೆ ಹೊರತು ನಮ್ಮ ಇಂಡಿವಿಜುವಲ್ ಅಕೌಂಟ್ಗೆ ಯಾರು ಕೊಟ್ಟಿಲ್ಲ ಇದರಲ್ಲಿ 4 ಜನ ಅಲೆ ತೀರೋಗ್ಬಿಟ್ಟಿದ್ದಾರೆ ಅವ್ರ ಕುಟುಂಬ ದುಸ್ತರ ಸ್ಥಿತಿ ಆಗ್ಬಿಟ್ಟೈತೆ ಅವ್ರಿಗೆ 5-5 ಲಕ್ಷ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮಾತನಾಡಿ 2011 ರಿಂದ 2017 ರವರೆಗೆ ಕಟ್ಟಿಲ್ಲ ಎನ್ನುವುದಕ್ಕೆ ಸತ್ಯಕ್ಕೆ ದೂರವಾದ ಮಾತು ಕೆಲವು ಕಡೆ ಕಟ್ಟಿದ್ದಾರೆ ಇನ್ನು ಕೆಲವು ಕಡೆ ಕಟ್ಟಿಲ್ಲ ನಾನು ಇಲ್ಲಿಗೆ ಮುಖ್ಯಾಧಿಕಾರಿಯಾಗಿ ಬಂದ ನಂತರ ಯಾವುದೇ ಬಾಕಿ ಇಲ್ಲ ಈಗಾಗಲೇ 5-6 ಲಕ್ಷ ಪೆನಾಲ್ಟಿ ಹಣವನ್ನು ಕಟ್ಟಿದೆ 70-80% ಶೇಕಡ ಕೆಲಸ ಮಾಡಿದ್ದೇನೆ ಎಂದರು 2017 ರವರೆಗೂ ಇದು ಪಿ ಎಫ್ ಬಾಕಿ ಇತ್ತು ಮುಂಚೆ ಬಾಕಿ ತಂದರೆ ಅದನ್ನು ನಾವು ಕೆಲವು ಕಡೆ ಕಟ್ಟಿದ್ರು ಇನ್ನು ಕೆಲವನ್ನು ಮಾಡಿರಲಿಲ್ಲ ಅದನ್ನು ಈಗೆಲ್ಲ ಸಂಪೂರ್ಣವಾಗಿ ಅವ್ರದನ್ನ ಕಟ್ಟಿದ್ದೀವಿ ನಾವು ಕಟ್ಬಿಟ್ಟು ಏನಾಗಿದೆ ಪಿ ಎಫ್ ಆಫೀಸಲ್ಲಿ ಹಾಕಿದ್ವಿ ಅಂದರೆ ನೀವು ಬಂದ ಮೇಲೆ ಕಟ್ಟಿದ್ದೀರಾ ಪೂರ್ತಿ ಎಲ್ಲ ಕಟ್ಟಿದ್ದೀವಿ ಮುಂಚೆನೂ ಕಟ್ಟಿದ್ರು ಕಟ್ಟಿದ್ರು ನಾವು ಕಟ್ಟಿದ್ದೀವಿ ಸೊ ಅದು ಕ್ಲಿಯರ್ ಆಗಿದೆ ಪಿ ಎಫ್ ಅಮೌಂಟ್ ಹಾಕೋದಂಥದ್ದೇನಿಲ್ಲ ಎಕ್ಸೆಪ್ಟ್ ಒಂದು 7 ಲಕ್ಷ ಮಾತ್ರ ಇವ್ರದ್ದಿದೆ ಅದು ಇವ್ರದ್ದು ವಾಟರ್ ಸಪ್ಲೈ ಮಾತ್ರ ಇದೆ ಅದು ಇವತ್ತು ನಾವು ಹೇಳಿದ್ದೀವಿ ಅವರಿಂದ ಫಸ್ಟ್ ತಗೊಂಡ್ರಪ್ಪ ಇದು ಹಾಕಿರೋದನ್ನ ಆಮೇಲೆ ನಾನು ಬೇಕಾದ್ರೆ ಹಾಕ್ಬಿಡ್ತೀನಿ ಯಾಕಂದ್ರೆ ಇದ್ರೇ ಬರಲಿಲ್ಲ ಅದನ್ನೇ ಏನೇನಂತೆ ನಮ್ಮ ಹತ್ರ ಪುರಸಭೆಯಿಂದ ಕೊಡಬೇಕಂಥದ್ದು ಆಗ ಹಾಕ್ಬೇಕಾಗಿರೋದು ನಾವು ಹಾಕ್ತಾ ಇದ್ದೀವಿ 12 ಲಕ್ಷ ನಾವು ಹಾಕಿದ್ವಿ ಆಲ್ರೆಡಿ 7-5 ಲಕ್ಷ ಪೆನಾಲ್ಟಿ ಕಟ್ಟಿದ್ದೀವಿ ಅದೆಲ್ಲ ನಮ್ಮ ಪೀರಿಯಡಲ್ಲೇ ನಾವು ಮಾಡಿದ್ದೆ ಆ್ಯಕ್ಚುಲಾಗಿ ಸೊ ಹಾಗಾಗಿ 2011-2017 ವರೆಗೂ ಆ ಟೈಮಲ್ಲಿ ಸರಿಯಾಗಿ ಇವ್ರಿಗೆ ಪಿ ಎಫ್ ಓಗಳು ಹಾಕ್ಕೊಂಡು ಹೋಗಿಲ್ಲ ಮತ್ತು ಅದು ಪ್ರೊಸೀಜರ್ಸ್ ಫಾಲೋ ಮಾಡಿರಲಿಲ್ಲ ಅದನ್ನೆಲ್ಲ ಇ ಸಿ ಆರ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಆಮೇಲೆ ಈ KYC ಮಾಡಿಸ್ಬೇಕು ಅದೊಂದು ವರ್ಷ ಕೆಲಸ ಮಾಡಿದ್ರೆ ಪೆಂಡಿಂಗ್ ಇದೆ ಅಷ್ಟೇ 70-80% ಕೆಲಸ ಹೋಗಿದೆ ಇನ್ನು 20% ಕೆಲಸ ಅಂದರೆ ಅವು ಈ KYC ಅಂತಾದರೆ ಪಿ ಎಫ್ ಆಫೀಸರ್ ನಾನು ಕಮಿಷನ್ ಪಿ ಎಫ್ ಕಮಿಷನ್ ಬಿಟ್ಕೊಂಡಾಗ ಈ KYC ಅನ್ನು ಮಾಡ್ಕೊಂಬಂದರೆ ನಾವು ಅವ್ರ ಅಮೌಂಟ್ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಅವರು ಯಾಕಂದರೆ ಇವರು ಅಮೌಂಟ್ ಇನ್ನು ಪ್ರತಿಭಟನೆಯಲ್ಲಿ ಪುರಸಭಾ ಉಪಾಧ್ಯಕ್ಷ ಪೂರ್ಣಿಮ ಸುಬ್ರಹ್ಮಣ್ಯ ಸದಸ್ಯರಾದ ನಾಗರಾಜು ಮಂಜುನಾಥ ಮತ್ತಿತರರು ಹಾಜರಿದ್ದರು ಚಿದಾನಂದ ಅಮೋಕ್ ಟಿವಿ ಚಿಕ್ಕನಾಗನಹಳ್ಳಿ ಅರಸೀಕೆರೆ ನಗರದ ಜನಜಾಗೃತಿ ವೇದಿಕೆಯ ವತಿಯಿಂದ ನಾನಾ ಹಿಂದೂ ಸಂಘಟನೆಗಳ ಪರವಾಗಿ ಕರೆದಿದ್ದ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ಮೆಡಿಕಲ್ ಸ್ಟೋರ್ ಹಾಲು ತರಕಾರಿ ಬಿಟ್ಟು ನಗರದ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಿದ್ದವು ನಗರದ ಪ್ರವಾಸಿ ಮಂದಿರದ ನಗರದ ಪಿಪಿ ವೃತ್ತದವರೆಗೂ ಬಜರಂಗದಳದ ಹರ್ಷನನ್ನ ಕೊಲೆ ಮಾಡಿದಂತಹ ಕೊಲೆಗಡುಕರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮೆರವಣಿಗೆಯನ್ನು ನಡೆಸಿದರು ಮುಂದಿನ ದಿನಗಳಲ್ಲಿ ಹಿಂದುತ್ವ ತನ್ನ ಗಟ್ಟಿರೂಪ ಪಡೆದುಕೊಳ್ಳಲಿದೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಮೊಕದ್ದಮೆಗಳನ್ನು ಕೂಡ ಹಿಂದೂ ಧಾರ್ಮಿಕರ ಹಿಂದೂ ಕಾರ್ಯಕರ್ತರ ಮೇಲೆ ಮೊಕದ್ದಮೆ ದಾಖಲು ಮಾಡುವುದರ ಮೂಲಕ ಹಿಂದೂ ಯುವಕರ ಸಂಘ ಮುಖ್ಯ ವಾಹಿನಿಗೆ ಬರಲು ಹೆದರುವಂತಾಗಿದೆ ಹೀಗೆಂದು ವಿಷಾದವನ್ನು ವ್ಯಕ್ತಪಡಿಸಿದರು ಹರ್ಷನ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ಅವರ ತಾಯಿಯವರಿಗೆ ತಲುಪಿಸುವುದಾಗಿ ಹೇಳಿದರು ಯಾವ ರೀತಿಯಾಗಿ ಸಣ್ಣ ಪುಟ್ಟ ಗದ್ದಲ ಪ್ರಕರಣಗಳಿಗೂ ಕೂಡ ರೌಡಿ ಶೀಟರ್ಗಳನ್ನ ಓಪನ್ ಮಾಡೋ ಮುಖಾಂತರ ಸುಳ್ಳು ಮೊಕದ್ದಮೆಗಳನ್ನ ಹಾಕಿಸೋ ಮುಖಾಂತರ ಅವರುಗಳನ್ನು ಮನೆಯಿಂದ ಹೊರಗೆ ಬರೆದ ರೀತಿಯಲ್ಲಿ ಮನೆಯಲ್ಲೇ ಕಟ್ಟಾಕುವಂಥ ವಿಚಿತ್ರವಾದ ಶಕ್ತಿಗಳು ಇಷ್ಟು ದಿನ ಆರ್ಭಟವನ್ನು ಮಾಡ್ತಾ ಇದ್ವು ಆ ವಿಚಿತ್ರವಾದ ಶಕ್ತಿಯನ್ನು ಸೀಳಿ ನಮ್ಮ ನಾಯಕರ ಅಂತ ಉಮಾಶಂಕರ್ ಅವರು ಭಾಷಣ ಮಾಡ್ತಾ ಹೇಳಿದ್ರು ನಾವು ಕೂಡ ನಾಟಿ ಕೋಳಿ ಕುರಿ ತಿಂದು ಬಂದವರೇನೆ ಹರ್ಷನಂತವರು ಪ್ರತಿಯೊಂದು ಮನೆಯಲ್ಲೂ ಹುಟ್ಟಬೇಕು ಆಗ ಮಾತ್ರ ಹಿಂದೂ ಸಂಘಟನೆ ಬೆಳೆಯಲು ಸಾಧ್ಯ ಕೊಲೆಗಡುಕರನ್ನ ಕೂಡಲೇ ಗಲ್ಲಿಗೇರಿಸಬೇಕೆಂದು ಮನವಿ ಮಾಡಿದರು ಇನ್ನೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸುಬ್ರಹ್ಮಣ್ಯ ಬಾಬು ಹರ್ಷ ಹಿಂದುಳಿದ ವರ್ಗದ ನಾಯಕರಾದ ಉಮಾಶಂಕರ್ ಹಿಂದುಳಿದ ವರ್ಗದ ಅಧ್ಯಕ್ಷ ರಮೇಶ್ ನಾಯ್ಡು ಮತ್ತಿತರರು ಹಾಜರಿದ್ದರು ನವೀನ್ ಕುಮಾರ್ ಅಮುಕ್ ಟಿವಿ ಅರಸೀಕೆರೆ ಗೌರಿಬಿದನೂರು ನಗರದ ವಿವಿಧ ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಹಾಗೂ ನಗರಸಭಾ ಅಧ್ಯಕ್ಷೆ ರೂಪಾ ಅನಂತರಾಜು ಭೂಮಿ ಪೂಜೆ ನೆರವೇರಿಸಿದರು ಮುನೇಶ್ವರ ಬಡಾವಣೆಯ 21ನೇ ವಾರ್ಡಿನ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಬಳಿ ಇರುವ ಉದ್ಯಾನವನ ಜಾಗದಲ್ಲಿ ನಗರೋತ್ಸಾನ ಯೋಜನೆಯಡಿಯ ಶೌಚಾಲಯ ನಿರ್ಮಾಣ ಹಾಗೂ ನಗರದ ವಾರ್ಡ್ಗಳಾದ 8, 22, 23, 24, 31 ಸಕ್ಕರೆ ಕಾರ್ಖಾನೆ ಗುಂಡಾಪುರ ಹಿರೇಬಿದನೂರು ವಿರ್ಲಗೊಲ್ಲಹಳ್ಳಿ ಮಾಧವನಗರ ಶ್ರೀನಗರ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಘಟಕ ಸಿಸಿ ರಸ್ತೆ ಶೌಚಾಲಯಗಳು
ಚರಂಡಿ ಪೈಪ್ಲೈನ್ ಹಾಗೂ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಹಾಗೂ ನಗರಸಭಾ ಅಧ್ಯಕ್ಷೆ ರೂಪಾ ಆನಂದರಾಜು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ನಗರೋತ್ಪಾನಾ ಯೋಜನೆಯಡಿಯಲ್ಲಿ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ನೆರವೇರಿಸುತ್ತಿದ್ದು, ಗೌರಿಬಿದನೂರು ನಗರ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೆ ಮಾಡಿರುವುದರಿಂದ ನಗರದ ಹೊರವಲಯದ ಹಲವು ಗ್ರಾಮಗಳು ನಗರಸಭೆಗೆ ಸೇರಿವೆ. ಈ ಹಿನ್ನೆಲೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಬೇಕೆಂಬ ಬೇಡಿಕೆಗಳು ಜನಸಾಮಾನ್ಯರಲ್ಲಿದ್ದು, ನಗರದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳು ಆಗಬೇಕು ಎಲ್ಲವನ್ನ ನಗರಸಭೆಯ ಅಧ್ಯಕ್ಷರ ಹಾಗೂ ಸದಸ್ಯರೊಂದಿಗೆ ಚರ್ಚಿಸಿ ನನ್ನ ಅನುದಾನವನ್ನು ನೀಡಿ ನಗರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಸರಿಸುಮಾರು 3 ಕೋಟಿ ವೆಚ್ಚದಲ್ಲಿ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಅಧಿಕಾರಿಗಳು. ನಗರ ಈಗ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಹಳ್ಳಿಗಳು ಸೇರಿರೋದ್ರಿಂದ ಹೆಚ್ಚು ನಾಗರಿಕರಿಂದ ಒತ್ತಡ ಇದೆ. ಅಭಿವೃದ್ಧಿ ಆಗಬೇಕು, ಚರಂಡಿಗಳಾಗಬೇಕು, ರಸ್ತೆಗಳಾಗಬೇಕು ಅಂತಕ್ಕಂಥದ್ದು. ಕುಡಿಯುವ ನೀರು ಸಮಸ್ಯೆ ಸದ್ಯಕ್ಕೆ ಯಾವುದೂ ಇಲ್ಲ. ಹಾಗಾಗಿ ಭಾಳ ಬೇಡಿಕೆಗಳಿದೆ. ನಮ್ಮ ಬರುವಂಥ ಅನುದಾನ ಈಗ ನಗರಸಭೆ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಧೈರ್ಯನೂ ಇದೆ, ನಾವು ಮಾಡ್ತೀವಿ ಅಂತಕ್ಕಂಥ. ಯಾಕೆಂದರೆ ಇವತ್ತು ಗ್ರ್ಯಾಂಟ್ಸ್ ಕೂಡ ಜಾಸ್ತಿ ಬರುತ್ತೆ. ಈಗಾಗಲೇ ನಗರೋತ್ಥಾನ 4ನೇ ಹಂತಕ್ಕೆ ಸರ್ಕಾರ 30 ಕೋಟಿ ಹಣ ಕೂಡ ಮಂಜೂರು ಮಾಡಿದೆ. ಅದಕ್ಕೆ ನಗರೋತ್ಥಾನ 4ಕ್ಕೆ ಈಗಾಗಲೇ ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗಿದೆ. ಎಲ್ಲ ಸದಸ್ಯರು ಕೂಡ ಅವರವರ ವಾರ್ಡಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಯಾವುದು ಮೊದಲು ಮಾಡಬೇಕು, ಯಾವುದು ಆಮೇಲೆ ಮಾಡಬೇಕು ಅಂತ ಪ್ರಯಾರಿಟಿ ಮಾಡ್ಕೋಬೇಕು. ಫಸ್ಟ್ ಯಾವುದು ಇಂಪಾರ್ಟೆಂಟು, ಆಮೇಲೆ ಯಾವುದು ಅಂತೇಳಿ ಪ್ರಯಾರಿಟಿ ಮಾಡ್ಕೋಬೇಕು. ಇದು 3 ವರ್ಷಗಳ ಕಾರ್ಯಕ್ರಮ. ಸೊ ಹಾಗಾಗಿ ಈ 30 ಕೋಟಿ ಏನು ಸರ್ಕಾರದಿಂದ ಈಗ ಮಂಜೂರಾಗಿದೆ, ಅದನ್ನು ಕ್ರಿಯಾ ಯೋಜನೆ ಮಾಡಿ ಬಹುಶಃ ಮಾರ್ಚ್ ಏಪ್ರಿಲ್ಗೆ ಅದು ಅನುಮೋದನೆ ಕೊಡು. ಮುಂದೆ ಏಪ್ರಿಲ್ ಮೇ ಅಲ್ಲಿ ಕೆಲಸ ಕಾರ್ಯಗಳು ಆಗುವಂಥದ್ದು ಕೂಡ ಆಗ್ತದೆ. ಸೊ ಹಾಗಾಗಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ. ನಗರದ ಹಲವು ಕಡೆ ಓವರ್ ಹೆಡ್ ಟ್ಯಾಂಕ್ಗಳು ಶಿಥಿಲವಾಗಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಗರದಲ್ಲಿರುವ ಹಲವು ಓವರ್ ಹೆಡ್ ಟ್ಯಾಂಕ್ಗಳು 40 ವರ್ಷಗಿಂತ ಹಳೆಯದಾಗಿದ್ದವು ಹಾಗೂ ಕೆಲ ಕಾಮಗಾರಿಗಳು ಗುಣಮಟ್ಟದ ನಿರ್ಲಕ್ಷ್ಯತನದಿಂದ ಶಿಥಿಲವಾಗಿದ್ದು, ಇದಕ್ಕೆ ಪರ್ಯಾಯವಾಗಿ ಹೊಸ 5 ಓವರ್ ಹೆಡ್ ಟ್ಯಾಂಕ್ಗಳು ನಿರ್ಮಾಣವನ್ನು ಮಾಡಿದ್ದು, ಇದರ ಮೂಲಕ ನಗರದ ಜನತೆಗೆ ನೀರಿನ ಸೌಲಭ್ಯ ಒದಗಿಸಿಕೊಡಲಾಗುವುದು ಎಂದರು. ಅದನ್ನು ನನಗೆ ಇದೇನು ಬಂತು ಉಪಯೋಗಿಸೋಕೆ ಏನು ಮಾಡಬೇಕು ನೋಡ್ರಿ. ಅದನ್ನೆಲ್ಲ ಅದನ್ನು ತೆಗಿಯೋದು ಸರ್. ತಂಬಿ ಹಿಂಭಾಗದಲ್ಲಿ ಒಂದು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆ, ಈಗ ಅದು ಆ ಥರ 2 ಟ್ಯಾಂಕ್ ನಿರ್ಮಾಣ ಆಗಿದೆ, ಇನ್ನು 3 ಟ್ಯಾಂಕ್ಗೆ ನೀರು ಬಿಡಬೇಕೀಗ. ಅದನ್ನು ಮಾಡ್ರಿ ಇಮಿಡಿಯೇಟ್ಲಿ. ಅದಕ್ಕೆ ನೀರು ಬಿಡೋದಕ್ಕೆ ಬಿಟ್ಟಿದ್ದಾರೆ. ನಗರದಲ್ಲಿ ಸಾಕಷ್ಟು ಟ್ಯಾಂಕ್ಗಳು ಶಿಥಿಲಾವಸ್ಥೆಯಲ್ಲಿದೆ ಅಂತ. ಈಗ ಕೆಲವು ಹಳೆವು ನೋಡಿ, ನಮ್ಮ ಬಿ ಡಿ ಆಫೀಸಿನ ಕಡೆಯಲ್ಲಿ ಒಂದು, ಮತ್ತೆ ಇನ್ನೊಂದು ವಿವೇಕಾನಂದ ಕಾಲೋನಿಯಲ್ಲಿ ಹಳೆಯವು. ಈಗ ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ರತ್ನಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಕೆಎಸ್ ಅನಂತರಾಜು, ನಗರಸಭಾ ಸದಸ್ಯರಾದ ಗೋಪಿನಾಥ್, ರಾಜಣ್ಣ, ಇಂಜಿನಿಯರ್ ಅನಿಲ್ ಕಾಂಬ್ಳೆ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.